ವಿಜಯಪುರ ವಚನ ಪಿತಾಮಹ ಪಗು ಹೊಳಕಟ್ಟಿಯವರ ಸಂಶೋಧನಾ ಕೇಂದ್ರದಲ್ಲಿ ಸಾಹಿತಿ ಜಂಬುನಾಥ್ ಕಂಚಾಣಿಯವರ ಸುಮ್ಮನೆ ಎಂಬ ಗಜಲ್ ಕೃತಿ ಲೋಕಾರ್ಪಣೆ. ದಿನಾಂಕ 8 ಆಗಸ್ಟ್ 2024 ವಿಜಯಪುರದ ಬಿಎಲ್ಡಿಯ ವಚನ ಪಿತಾಮಹ ಪಗು ಹೊಳಕಟ್ಟಿ ಸಂಶೋಧನಾ ಕೇಂದ್ರದಲ್ಲಿ ಹಿರಿಯ ಸಾಹಿತಿಯಾದ ಜಂಬುನಾಥ್ ಕಂಚಾಣಿಯವರ 32ನೇ ಕೃತಿಯಾಗಿ ಸುಮ್ಮನೆ ಎಂಬ ಗಜಲ್ ಕೃತಿಯನ್ನು ಕರ್ನಾಟಕದ ಹೆಸರಾಂತ ಮತ್ತು ವಿಜಯಪುರದ ಹಿರಿಯ ಗಜಲ್ ಕವಿತ್ರಿಯಾದ ಶ್ರೀಮತಿ ಪ್ರಭಾವತಿ ದೇಸಾಯಿ ಅವರು ಕೃತಿಯನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ತಕ್ಷಣ ಪ್ರೀತಿ ಪ್ರೇಮ ಇದರ ಬಗ್ಗೆನೇ ಇರುತ್ತೆ ಅದರಲ್ಲಿ ಅನ್ನೋ ಒಂದು ಭಾವನೆ. ಆ ಭಾವನೆ ಬರೋದು ಕಾರಣ ಅಂದ್ರೆ ಬಹುಶಃ ನಮ್ಮ ಹಿಂದಿ ಚಲನಚಿತ್ರಗಳಲ್ಲಿ ಬರುವಂತ ಗಜಲ್ಗಳ ಪ್ರಭಾವ ಇರಬೇಕು ಅಂತ ನನಗೆ ಅನಿಸ್ತದೆ. ಆದರೆ ನಿಜವಾಗಿ ಗಜಲ್ ಆ ಥರ ಅಲ್ಲ, ಅದು ಸೂಫಿ ಸಂತರ ಭಕ್ತಿಯ ಒಂದು ಸಾರ. ಅದರಲ್ಲಿ ಲೌಕಿಕದಿಂದ ಅಲೌಕಿಕ ಕಡೆಗೆ ತೆಗೆದುಕೊಂಡು ಹೋಗ್ತದೆ ಸಾಹಿತ್ಯ. ಈಗಾದರೂ ಕಂಚಾಣಿಯವರು ಬರೆದಂಥ ಪುಸ್ತಕ ನೀವು ಓದಿದಾಗ ಸುಮ್ಮನೆ ನೀವು ಸುಮ್ಮನೆ ಲೌಕಿಕದಿಂದ ಅಲೌಕಿಕ ಹೋಗ್ಬಿಡ್ತೀರಿ. ಅಲ್ಲಿ ಹೇಗೆ ನೀವು ಅವಲಕ್ಕೆ ಅಲೌಕಿಕಕ್ಕೆ ಹೋದಿರೋದು ನಿಮಗೆ ಕಲ್ಪನೆ ಬರೋದಿಲ್ಲ. ಆ ರೀತಿಯಾಗಿ ಅದು ಸುಮ್ಮನೆ ಕರೆದುಕೊಂಡು ಹೋಗ್ಬಿಡ್ತೀರಿ. ವಚನ ಪಿತಾಮಹ ಪಗು ಹೊಳಕಟ್ಟಿ ಸಂಶೋಧನಾ ಕೇಂದ್ರದ ಕಾರ್ಯದರ್ಶಿಗಳಾದ ಹಿರಿಯ ಸಾಹಿತಿ MS ಮಧುಭಾಯಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮವನ್ನು ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಲಾಯಿತು. ವೇದಿಕೆಯ ಗಣ್ಯರನ್ನು ಡಾಕ್ಟರ್ VD ಐಹೊಳಿಯವರು ಸ್ವಾಗತಿಸಿ ಪರಿಚಯಿಸಿದರು. ನಂತರ ಯಕ್ಕುಂಡಿಯ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಮತ್ತು ಸಾಹಿತಿಗಳಾದ ಡಾಕ್ಟರ್ YM ಯಕ್ಕೊಳ್ಳಿಯವರು ಜಂಬುನಾಥ್ ಕಂಚಾಣಿಯವರ ಗಜಲ್ ಕೃತಿ ಸುಮ್ಮನೆ ಕುರಿತು ಮಾತನಾಡಿದರು. ನಮಗೆ ನಮ್ಮ ನಾಡಿಗೆ ಇನ್ನೂ ಬಹಳ ಜನ ಗಜಲ್ ಅಂದ್ರೆ ಅರ್ಥ ಮಾಡಿಕೊಳ್ಳುವ ಸಂದರ್ಭದೊಳಗೆ ಇವತ್ತು ಇಡೀ ಕನ್ನಡ ಕಾವ್ಯ ಕ್ಷೇತ್ರದ ರಾಣಿಯಾಗಿ ನಡೆಯುತ್ತಿರುವಂತಹ ಕಾವ್ಯ ಪ್ರಕಾರ ಯಾವುದು ಅಂದ್ರೆ ಗಜಲ್ ಪ್ರಕಾರ. ಸುಮಾರು 800 ಹೆಚ್ಚು ಜನ ಕನ್ನಡದಲ್ಲಿ ಇವತ್ತು ಗಜಲ್ಗಳನ್ನು ಬರೀತಾ ಇದ್ದಾರೆ. ಬಹಳ ಸ್ಪಷ್ಟವಾಗಿ ಮತ್ತು ಒಂದು ಸಾಹಿತ್ಯದ ವಿದ್ಯಾರ್ಥಿಯಾಗಿ ಒಬ್ಬ ಪ್ರಾಮಾಣಿಕ ವಿದ್ಯಾರ್ಥಿಯಾಗಿ ನಾನು ಹೇಳೋದೇನಪ್ಪ ಅಂದರೆ ಬಹುತೇಕ ಕವಿತೆಯನ್ನು ಬಿಟ್ಟರೆ ಅತಿ ಹೆಚ್ಚು ಬರೆಯಿಸಲ್ಪಡುತ್ತಿರುವ ಒಂದು ಕಾವ್ಯ ಪ್ರಕಾರ ಅದು ಗಜಲ್ ಅಂತ ಹೇಳಿ ನಾವು ನಿಸ್ಸಂಶಯವಾಗಿ ಹೇಳಬಹುದು. ಮತ್ತೊಂದು ಭಾಷೆಯಿಂದ ಬಂದರೂ ಕೂಡ ಇವತ್ತು ನಮ್ಮದೇ ಆಗಿ ನಮ್ಮವರನ್ನು ಬಹಳ ತುಂಬ ಹಚ್ಚಿಕೊಂಡಿರುವ ನಮ್ಮವರ ಮನಸ್ಸಿಗೆ ತುಂಬ ಹಿತವಾಗಿರುವ ಹತ್ತಿರವಾಗಿರುವ ಒಂದು ಸಾಹಿತ್ಯ ಪ್ರಕಾರ ಅದು ಕಾವ್ಯ ಪ್ರಕಾರ ಅದು ಗಜಲ್ ಅನ್ನೋದಕ್ಕೆ ಸಾಕ್ಷಿ ತುಂಬ ಹಿರಿಯರು ವಯಸ್ಸಿನಲ್ಲಿ ಬಹಳ ಹಿರಿಯರಾಗಿರುವಂತಹ ಜಂಬುನಾಥ್ ಕಂಚಾಣಿ ಸರ್ ಅವರು ಬರೆದಿರುವಂತಹ ಸುಮ್ಮನೆ ಅನ್ನುವ ಈ ಗಜಲ್ ಸಂಕಲನ ಬಹಳ ಸುಂದರವಾದ ಪದ ಸುಮ್ಮನೆ ಅನ್ನೋದು. ಕನ್ನಡದಲ್ಲಿ ದಾಸರು ಮೊಟ್ಟ ಮೊದಲ ಬಾರಿಗೆ ಇದನ್ನು ಬಳಸಿದ್ರು ಅಂತ ನನಗೆ ಅನಿಸ್ತದೆ. ಅಲ್ಲಿದೆ ನಮ್ಮ ಮನೆ ಇಲ್ಲಿ ಬಂದೆವು ಸುಮ್ಮನೆ ಅಂತ ಪುರಂದರದಾಸರು ಅಂತ ಪದ್ಯ ಬರ್ತದೆ. ಮತ್ತೆ ಹಾಗೆ ಸುಮ್ಮನೆ ಬದುಕೋದು ಕೂಡ ಬಹಳ ಕಷ್ಟದ ಸಂಗತಿ. ಸುಮ್ಮನೆ ಬದುಕೋದು ಆಗೋದಿಲ್ಲ, ನಾವ್ಯಾರೂ ಸುಮ್ಮನೆ ಬದುಕುವವರಲ್ಲ. ಪ್ರಕಾರಕ್ಕೆ ಬಹಳ ಪ್ರಮುಖವಾದ ಸಾಕ್ಷಿಯಾಗಿ ನಿಲ್ಲುವಂತಹ ಸಂಕಲನ ನಾನು ಕಂಚಾಣಿ ಸರ್ ಮುಂದಿಟ್ಟುಕೊಂಡು ಹೇಳಾಗುತ್ತಿಲ್ಲ. ನಿಸ್ಸಂಶಯವಾಗಿಯೂ ಕೂಡ ಕನ್ನಡದ ಗಜಲ್ ಕಾವ್ಯಗಳಲ್ಲಿ ಒಂದು ಹೊಸ ದಾರಿಯನ್ನ ಹೊಸ ದಿಕ್ಕನ್ನ ಗಜಲ್ ಬರೆಯುವವರಿಗೆ ತೋರಿಸಿದ ಒಂದು ಸುಂದರವಾದ ಸಂಕಲನವನ್ನ ಬಹಳ ಪ್ರಬುದ್ಧವಾದ ಆಳವಾದ ತಾತ್ವಿಕವಾದ ಚಿಂತನೆಗಳನ್ನು ಒಳಗೊಂಡಂತ ಒಂದು ಸಂಕಲನವನ್ನ ನಮ್ಮ ಕಂಚಾಣಿ ಸರ್ ಪಟ್ಟದಕ್ಕೆ ನಾನು ಅವರಿಗೆ ಒಬ್ಬ ಗಜಲ್ ಓದುಗನಾಗಿ ಮೊದಲು ಭಕ್ತಿಪೂರ್ವಕ ನಮಸ್ಕಾರಗಳನ್ನ ನಾನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಶಂಕರಗೌಡ ಪಾಟೀಲ್, ಪರಶುರಾಮ್ ಪೋಳ್, ದೊಡ್ಡಣ್ಣ ಭಜಂತ್ರಿ, ಸೋಮಶೇಖರ್ ವಾಲಿ, ಸಂಶೋಧಕರಾದ ಕೃಷ್ಣ ಕೋಲಾರ್ ಕುಲಕರ್ಣಿ, ಸಾಹಿತಿ ಇಂದುಮತಿ ಲಮಾಣಿ, ಇನ್ನೂ ಅನೇಕ ಹಿರಿಯ ಸಾಹಿತಿಗಳು, ಬರಹಗಾರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.